ಅಂಗನವಾಡಿಗಳಿಗೆ ಸರಬರಾಜಾಗಬೇಕಿದ್ದ ಗೋಧಿ ಕಳ್ಳ ಸಾಗಾಣಿಕೆ ಆರೋಪ. ಗೋಧಿ ಕಳ್ಳ ಸಾಗಾಣಿಕೆ ಮಾಡುತ್ತಿದ್ದ ಲಾರಿಯನ್ನು ತಡೆದ ಗ್ರಾಮಸ್ಥರು. ಹಾಸನ ತಾಲೂಕಿನ ಮೊಸಳೆ ಹೊಸಳ್ಳಿ ಗ್ರಾಮದ ಬಳಿ ಘಟನೆ. ತಮಿಳುನಾಡಿಗೆ ಗೋಧಿ ಕಳ್ಳ ಸಾಗಾಣಿಕೆಯಾಗುತ್ತಿದೆ ಎಂದು ಸ್ಥಳೀಯರ ಆರೋಪ. ಲಾರಿ ತಡೆದು ಚಾಲಕನನ್ನು ಪ್ರಶ್ನಿಸಿದ ಸ್ಥಳೀಯರು. ಲಾರಿ ಚಾಲಕನನ್ನು ತರಾಟೆಗೆ ತೆಗೆದುಕೊಂಡ ಗ್ರಾಮಸ್ಥರು. ಸಕಲೇಶಪುರ ತಾಲೂಕಿನ ಬಾಳುಪೇಟೆಯ ಎಂಎಸ್ಪಿಟಿಎಸ್ನಿಂದ ತಮಿಳುನಾಡಿಗೆ ಗೋಧಿ ಸಾಗಾಣಿಕೆ ಮಾಡುತ್ತಿರುವುದಾಗಿ ಒಪ್ಪಿಕೊಂಡ ಲಾರಿ ಚಾಲಕ. ನಕಲಿ ಬಿಲ್ ಸೃಷ್ಟಿಸಿ ಗೋಧಿ ಸಾಗಾಣಿಕೆ ಆರೋಪ. ಲಾರಿ ಸಮೇತ ಚಾಲಕನನ್ನು ಪೊಲೀಸರಿಗೆ ಒಪ್ಪಿಸಿದ ಸ್ಥಳೀಯರು. ಸೂಕ್ತ ತನಿಖೆ ನಡೆಸಿ ಕ್ರಮ ಕೈಗೊಳ್ಳುವಂತೆ ಸ್ಥಳೀಯರ ಆಗ್ರಹ. ಅದೇ ಅದೇ ಊರ ಹೆಸರು ಸಕಲೇಶ್ಪುರದ ಮುಂದೆ ಯಾವ ಹೆಸರು ಬಾಳುಪೇಟೆ ಗೋಧಿ ತಮಿಳ್ನಾಡಿಗೆ ಕೃಷಿ ಅಂತ ಹೇಳಿದ್ರು ನಮ್ಗೆ ಗೊತ್ತಿಲ್ಲ ಫಸ್ಟ್ ಟೈಮ್ ಇರೋದು ಕೃಷಿ ಆ ಕಂಪ್ನಿ ಹೆಸರಲ್ಲ ಏನು